ಲೋಕಸಭಾ ಸದಸ್ಯ ಹೆಂಗಿರ್ಬೇಕು, ಲೋಕಸಭಾ ಸದಸ್ಯನ ಕರ್ತವ್ಯಗಳೇನು, ಲೋಕಸಭಾ ಸದಸ್ಯ ತನ್ನ ಕ್ಷೇತ್ರಕ್ಕೆ ಯಾವ ಮೂಲಭೂತ ಸೌಲಭ್ಯಗಳನ್ನು ತರಬೇಕು ಅಂಥೇಳಿ ನೇರಾನೇರ ಲೋಕಸಭಾ ಅಧ್ಯಕ್ಷರಿಗೆ ಪ್ರಶ್ನೆ ಮಾಡ್ತಾಳ. ಇದೇ ಚಿಕ್ಕೋಡಿಯ ಲೋಕಸಭಾ ಸದಸ್ಯ ಮುದ್ದಿನ ಮಗಳು ಪ್ರಿಯಾಂಕಾ ಜಾರಕಿಹೊಳಿ. ಪ್ರಿಯಾಂಕಾ ಜಾರಕಿಹೊಳಿ ಸಣ್ಣ ವಯಸ್ಸಿನಾಗ ಎಂ ಪಿ ಆದಳ್ರಿ. ಎಂ ಪಿ ಆದ ತಕ್ಷಣ ಲೋಕಸಭಾ ಪ್ರವೇಶ ಮಾಡಿದ್ಲು. ಪ್ರಮಾಣ ವಚನ ತೆಗೆದುಕೊಂಡು ಮೊಟ್ಟ ಮೊದಲನೆಯ ಅಧಿವೇಶನದಲ್ಲಿ ನನ್ನ ಕ್ಷೇತ್ರಕ್ಕೆ ಯಾವ ಮೂಲಭೂತ ಸೌಲಭ್ಯಗಳು ಬೇಕು ಅನ್ನೋದು ಇಂಗ್ಲೀಷಿನಲ್ಲಿ ಗಮನ ಸೆಳೆಯುವ ಸೂಚನೆಗೆ ಪ್ರಶ್ನೆಗೆ ಪ್ರಶ್ನಾಂತವಾಗಿ ಎಷ್ಟೊಂದು ಮಾರ್ಮಿಕವಾಗಿ ಮಾತನಾಡಿದ್ದು, ತನ್ನ ಕ್ಷೇತ್ರದ ಜನತೆ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸಿದಂಥ ಇದೇ ಪ್ರಿಯಾಂಕಾ ಜಾರಕಿಹೊಳಿ ಬಗ್ಗೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸಬೇಕಲ್ರಿ. ಹೆಂಗೆ ಟ್ರೈನಿಂಗ್ ಕೊಟ್ಟಿರ್ಬೇಕ್ರಿ ಪಾ ಸತೀ ಜಾರಕಿಹೊಳಿ ಮಗಳಿಗೆ? ಪಾರ್ಲಿಮೆಂಟ್ಗೆ ಹೋದ ತಕ್ಷಣ ಪಾರ್ಲಿಮೆಂಟ್ ಅಧಿವೇಶನ ಇದ್ದಾಗ ಅವರು ಸಹಿತ ಹೋಗಿ ತನ್ನ ಮಗಳಿಗೆ ಯಾವ್ಯಾವ ಪ್ರಶ್ನೆಗಳನ್ನ ಕೇಳಬೇಕು, ಯಾವ ಕ್ಷೇತ್ರದಲ್ಲಿ ಯಾವ ಮೂಲಭೂತ ಸೌಲಭ್ಯಗಳು ಬೇಕು ಅಂಥೇಳಿ ತನ್ನ ತಂದೆ ಮಗಳಿಗೆ ಹಾಕಿಕೊಟ್ಟ ಮಾರ್ಗದರ್ಶನ ಮತ್ತು ಮೊದಲ ಪಾಠ. ಏನು ಕೇಳ್ತಾಳೆ ಗೊತ್ತೈತೇನ್ರಿ ಪ್ರಿಯಾಂಕಾ ಜಾರಕಿಹೊಳಿ? ನಿಜವಾಗಿಯೂ ಮೆಚ್ಚಬೇಕು. ಇವತ್ತು ಲೋಕಸಭೆಯಲ್ಲಿ ಕೇವಲ ಪ್ರತಿಭಟನೆ, ರಾಜಕಾರಣ, ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವಾಗ ಎದ್ದು ನಿಂತು ಪ್ರಿಯಾಂಕಾ ಜಾರಕಿಹೊಳಿ ಮಾತನಾಡ್ತಾಳ, ಇದೇ ನನ್ನ ಚಿಕ್ಕೋಡಿ ಕ್ಷೇತ್ರಕ್ಕೆ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರು ಇದೇ ನ್ಯಾಯಾಲಯದಲ್ಲಿ ವಾದ ಮಾಡಿದಂಥ ಸ್ಥಳ ನನ್ನದು. ಅಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯಗಳು ಬೇಕು, ಸೆಂಟ್ರಲ್ ಸ್ಕೂಲ್ಗಳು ಬೇಕು, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ, ಎಸ್ ಸಿ ಎಸ್ ಟಿ, ಅಹಿಂದ ಮತಗಳು ಮಹಾಪೂರದಲ್ಲಿರುವಾಗ ಅವರಿಗೆ ಶಿಕ್ಷಣದ ಕೊರತೆ ಐತಿ ಅಂತಾಳ ಇದೆ ಪ್ರಿಯಾಂಕಾ ಜಾರಕಿಹೊಳಿ. ಗೋಕಾಕದಲ್ಲಿ ಸೆಂಟ್ರಲ್ ಸ್ಕೂಲ್ ಬೇಕು, ಚಿಕ್ಕೋಡಿ ಅಥಣಿ ಭಾಗದಲ್ಲಿ ಸೆಂಟ್ರಲ್ ಸ್ಕೂಲ್ಗಳು ಬೇಕು, ನಮ್ಮ ಬಡ ಮಕ್ಕಳು ಉನ್ನತ ಶಿಕ್ಷಣ ಕಲಿಯಲಿಕ್ಕೆ, ಗುಣಮಟ್ಟದ ಶಿಕ್ಷಣ ಕಲಿಯಲಿಕ್ಕೆ ಕ್ಯಾಪಿಟೇಷನ್ ಲಾಬಿದಿಂದ ಮಾರು ಹೋಗ್ಯಾರ, ನುಕ್ಸಾನ್ ಆಗ್ತಾರ, ಫೀಸ್ ತುಂಬಲ್ದನ ಮನ್ಯಾಗ ಕುಣ್ತಾರ, ಪ್ರತಿಭಾವಂತ ನಮ್ಮಲ್ಲಿ ದಲಿತ ಹಿಂದುಳಿದ ವರ್ಗ ಇಂದ ಜನ ಶಿಕ್ಷಣಕ್ಕಾಗಿ ಹೋರಾಟ ಮಾಡಿದವರು ಅವರಿಗೆ ಸ್ಕೋಪ್ ಇಲ್ಲ. ತನ್ನ ಫೌಂಡೇಶನದಿಂದ ಲಕ್ಷಾಂತರ ರೂಪಾಯಿ ಕೊಟ್ಟಂತ ಈ ಕುಮಾರಿ ಪ್ರಿಯಾಂಕಾ ಈಗ ಸರ್ಕಾರದ ಗಮನ ಸೆಳೆಯುವ ಸೂಚನೆಗೆ ಎಷ್ಟೊಂದು ಮಾರ್ಮಿಕವಾಗಿ ಮಾತನಾಡಿ ಪ್ರವಾಹ ಬಂದೈತಿ ನನ್ನ ಕ್ಷೇತ್ರದಲ್ಲಿ. ಪ್ರವಾಹ ಬಂದಾಗ ಸರ್ಕಾರಿ ಶಾಲೆಗಳು ಶಿಥಿಲಗೊಂಡಾವ, ಮುರಿದು ಬಿದ್ದಾವ, ನೀರು ಜೌಗ ಹಿಡ್ದೈತಿ, ಮಕ್ಕಳಿಗೆ ಅನಾನುಕೂಲತೆ ಆಗಾಕತೈತಿ. ಅದಕ್ಕೆ ಪ್ರತಿ ಶಾಲೆಗೂ ಸಹಿತ ಎರಡೆರಡು ಮೂರು ಲಕ್ಷ ರೂಪಾಯಿ ಕೊಟ್ಟರೆ ಅದನ್ನು ದುರಸ್ತಿ ಮಾಡಿಸಿ ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣ ಕೊಡಿಸ್ಬೇಕು ಅಂತಾಳ ಇದೆ ಪ್ರಿಯಾಂಕಾ ಜಾರಕಿಹೊಳಿ. ಲೋಕಸಭಾ ಅಧ್ಯಕ್ಷರಾದಂಥ ಶ್ರೀಮಾನ್ ಬಿರ್ಲಾ ಸಾಹೇಬರು ಈ ಪ್ರಿಯಾಂಕಾ ಜಾರಕಿಹೊಳಿಗೆ ಧನ್ಯವಾದಗಳು ಪ್ರಿಯಾಂಕಾ ಅಂತಾರಂದ್ರೆ ಎಷ್ಟೊಂದು ಈ ಚಿಕ್ಕ ವಯಸ್ಸಿನ ಯುವತಿ ಯಾವುದೇ ಚುನಾವಣೆಯಲ್ಲೂ ಎದುರಿಸದೆ ನೇರವಾಗಿ ಪಾರ್ಲಿಮೆಂಟ್ ಚುನಾವಣೆಯನ್ನು ಎದುರಿಸಿ ಪಾರ್ಲಿಮೆಂಟ್ ಪ್ರವೇಶ ಮಾಡಿ ಅಂಥದೊಂದು ರಾಷ್ಟ್ರಮಟ್ಟದ ಹೆಸರುವಾಸಿಯಾದಂಥ ಪಾರ್ಲಿಮೆಂಟ್ದಲ್ಲಿ ಪ್ರಶ್ನೆಗಳ ಮುಖಾಂತರ ತನ್ನ ಕ್ಷೇತ್ರದ ಅಭಿವೃದ್ಧಿಗೆ ತನ್ನ ಜನತೆಗೆ ಏನು ಸೌಲಭ್ಯಗಳು ಬೇಕು, ಎಷ್ಟೊಂದು ಶಿಕ್ಷಣ ಕ್ಷೇತ್ರಗಳಲ್ಲಿ ಅಲ್ಲಿ ಗಣನೀಯವಾಗಿ ಸಾಧನೆ ನಾವು ಮಾಡಬೇಕನ್ನೋದು ಲೋಕಸಭಾ ಅಧ್ಯಕ್ಷರಿಗೆ ಗಮನ ಸೆಳೀತಾಳ, ಅಲ್ಲಿರುವಂಥ ಸಂಬಂಧಪಟ್ಟ ಸಚಿವರ ಗಮನ ಸೆಳೀತಾಳ. ಹೆಂಗೆ ಪಾಠ ಕಲ್ಸಾರ ನೋಡ್ರಿ ಸತೀಶ್ ಜಾರಕಿಹೊಳಿ ಮಗಳಿಗೆ? ಇದು ಒಂದು ಪಾಠ. ಇವತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದವರು ಪುಣ್ಯವಂತರು, ಇವತ್ತು ನೀವು ಭಾಗ್ಯವಂತರು, ಇಂಥ ನಿಮಗೆ ಲೋಕಸಭಾ ಸದಸ್ಯ ಸಿಕ್ಕಾಳ, ನಿಮ್ಮ ಕೂಗಣ್ಣ ಪಾರ್ಲಿಮೆಂಟ್ದಲ್ಲಿ ಎಬ್ಬಿಸಿದಾಳ. ಎಷ್ಟೋ ಸಾರಿ ಅಲ್ಲಿ ಮಂತ್ರಿ, ಶಾಸಕ, ಸಂಸತ್ ಸದಸ್ಯರಾದರೂ ಸಹಿತ ಚಿಕ್ಕೋಡಿ ಭಾಗ ಇನ್ನೂ ಗಣನೀಯವಾಗಿ ಅಭಿವೃದ್ಧಿಯಾಗಿಲ್ಲ. ಸಣ್ಣ ವಯಸ್ಸಿನ ಯುವತಿ ಇವತ್ತು ಗಮನ ಸೆಳೆಯುವ ಸೂಚನೆ ಮುಖಾಂತರ ಲೋಕಸಭಾದಲ್ಲಿ ತನ್ನ ಧ್ವನಿಯನ್ನು ಮೊಳಗಿಸ್ತಾಳ, ಇನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಗಣನೀಯವಾಗಿ ಅಭಿವೃದ್ಧಿಯಾಗುವುದು. ಕಾರ್ಖಾನೆಗಳು ಬರಬೇಕು, ನಿರುದ್ಯೋಗಿಗಳು ನಿವಾರಣೆ ಆಗಬೇಕು. ಅನೇಕ ವಿದ್ಯಾವಂತ ಯುವಕರು ಬೇರೆ ಬೇರೆ ಜಿಲ್ಲೆಗೆ ನೌಕರಿ ಮಾಡಕ್ಕೆ ಹೊಂಟಾರ್ರಿ, ಅವರೆಲ್ಲ ಹೋಗಬಾರದ್ರಿ, ನನ್ನ ಕ್ಷೇತ್ರದಾಗ ಇರಬೇಕು. ಅಂಥ ಅನಿವಾಸಿ ಭಾರತೀಯರ ಜೊತೆ ಬಂಡವಾಳಗಳನ್ನು ತೊಡಗಿಸಿ ಅವರಿಗೆ ಜಮೀನು ಮತ್ತು ನೀರು ಕೊಟ್ಟು ಇಲ್ಲಿ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿ ಈ ಚಿಕ್ಕೋಡಿ ಲೋಕಸಭಾ ಕರ್ನಾಟಕದ ಮಾದರಿ ಲೋಕಸಭಾ ಮಾಡ್ತಾನಂತಾಳ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ. ಚೈನಾ ಪ್ರವಾಸಕ್ಕೆ ಹೋಗ್ಯಾಡ್ರಿ ಈ ಹಿಂದಕ್ಕಲೇ ತಂದೆ ಜೊತೆ, ಅಲ್ಲಿ
ಸಿಲ್ಕ್ ಬಗ್ಗೆ, ಯಾವ ರೀತಿ ಸಿಲ್ಕ್ ಅನ್ನ ತಯಾರು ಮಾಡ್ತಾರ, ಎಕ್ಸ್ಪೋರ್ಟ್ ಮಾಡ್ತಾರ, ಅದನ್ನ ಹೆಂಗ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರ, ಅದರ ಬಗ್ಗೆನೂ ಅಧ್ಯಯನ ಮಾಡಿ 10-12 ಕಂಪನಿಗಳಲ್ಲಿ ನಿರ್ದೇಶಕ ಸ್ಥಾನ ಹೊಂದಿ ಗಣನೀಯವಾಗಿ ಅನುಭವ ಪಡೆದು MBA ಪದವಿದರೆ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಒಳ್ಳೊಳ್ಳೆಯ ಕಾರ್ಯಕ್ರಮ ತರಾಕತಾಳಂದ್ರ ಖುಷಿ ಅಲ್ರಿ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದವ್ರ, ತಂದೆಯ ಮಾರ್ಗದರ್ಶನ, ತಮ್ಮನ ಸಲಹೆ, ತಾಯಿ ಆಶೀರ್ವಾದ ಅನೇಕ ಬಾರಿ ಹೇಳಿನಿ. ಈ ಹುಡುಗಿ ಮಿಂಚುತ್ತಾಳ, ಭವಿಷ್ಯದ ನಾಯಕಿ ಆಗತಾಳ. ಇವಳು ಕರ್ನಾಟಕ ರಾಜ್ಯದಿಂದ ಆ ಲೋಕಸಭೆಯಲ್ಲಿ ಮಾತನಾಡುವಂತ ಮೊಟ್ಟ ಮೊದಲನೆಯ ಸಣ್ಣ ವಯಸ್ಸಿನ ಕುಮಾರಿ ಅಂದ್ರೆ ಪ್ರಿಯಾಂಕಾ ಜಾರಕಿಹೊಳಿ. ಹಂಗಾದ್ರೆ ಕಡಕ ಜವಾರಿ ಕಾಕಾನ ಯೂಟ್ಯೂಬ್ ಚಾನಲ್ 1 ಕನ್ನಡ ಸಬ್ಸ್ಕ್ರೈಬ್ ಆಗ್ರಿ, ಫೇಸ್ಬುಕ್ದಾಗ ಫಾಲೋ ಹಾಕ್ರಿ. ನೀವು ಈ ಪ್ರಿಯಾಂಕಾ ಜಾರಕಿಹೊಳಿ ಮಾತನಾಡಿದ್ದನ್ನ ದೃಶ್ಯ ತೋರಿಸಾಕತೀನಿ. ನೇರಾನೇರ ದೃಶ್ಯಕ್ಕೆ ಲೈಕ್ ಮತ್ತು ಶೇರ್ ಮಾಡ್ರಿ, ಅನಿಸಿಕೆಗಳನ್ನ ಹಾಕ್ತೀರಿ. ಮತ್ತೊಂದು ಕಡಕ ಜವಾರಿ ಸುದ್ದಿಯೊಂದು ಬರ್ತೀನಿ. ನಮಸ್ಕಾರ. ಮಾನ್ಯನೀಯ ಸದಸ್ಯ ಪ್ರಿಯಾಂಕಾ ಜಾರಕಿಹೊಳಿ, ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ದ ಪೀಪಲ್ ಆಫ್ ಮೈ ಕಾನ್ಸ್ಟಿಟ್ಯುವೆನ್ಸಿ ಚಿಕ್ಕೋಡಿ ಫಾರ್ ಎಲೆಕ್ಟಿಂಗ್ ಮೀ ಆಸ್ ದೇರ್ ರೆಪ್ರೆಸೆಂಟೇಟಿವ್. ಫಸ್ಟ್ಲಿ ಐ ವುಡ್ ಲೈಕ್ ಟು ಕೋಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀಸ್ ಕೋಟ್ ಆಸ್ ಹೀ ಫಾಟ್ ಅ ಕೇಸ್ ಇನ್ ಚಿಕ್ಕೋಡಿ ಕೋರ್ಟ್. ಸೊ ಇಟ್ಸ್ ಅ ಇಮೆನ್ಸ್ ಪ್ರೈಡ್ ಫಾರ್ ಮೀ ಟು ಕಮ್ ಫ್ರಮ್ ದಟ್ ಕಾನ್ಸ್ಟಿಟ್ಯುವೆನ್ಸಿ. So I would like to quote, the progress of any society depends on the progress of education in that society. But in the recent times in our country, the nation is facing a lot of issues in the education sector. Currently our nation is facing challenges regarding to the quality, accessibility and equity in the education. Since 2014, the annual budget for the Ministry of Education has been steadily declining. This budget decreased funding for school education of 16.8% from the revised estimates and 7% overall for the Ministry of Education. The UGC's budget has been decreased by a staggering 53.35% compared to the budget estimates of 23-24 and 60.98% compared to the revised estimates of the previous fiscal year. This comes at a time when the National Testing Agency, an autonomous body under the UGC, is failing to properly conduct national examinations like NEET and NET, putting the future of lakhs of students at risk. In the past 7 years, the country has been witnessing 70 examination leaks across 15 states, affecting approximately 1.7 crore aspirants. So, and regarding my constituency, I would like to ask the minister through you, there's a Kendriya Vidyalay in the Athni and plus Gokak. The proposal for them has been sent but has not been approved. So I request the minister through you to sanction them as soon as possible. And sir, currently there has been a flood situation in my parliamentary constituency. Most of the schools and the buildings have been in a very deteriorating state. So through you, I would request the minister to revise the format for 10.2, which they provide 2 lakhs per school for the renovation and all, which has been not sanctioned at all due to the flood loss. And also I would like to ask the government, as there are many students in my parliamentary constituency of SC, ST and OBC, whether there has been lot of privatization in the education sector. So what steps the government has been taking to make sure that the rural background people will be able to access reasonable education in today's time? So I would like to know the answer for that, sir. Yes, sir. Thank you for allowing me to speak. Thank you once again. Thank you, Priyanka ji.